उपकार करे तो ये मन अभिमान राने रे। गांधी कथन हेज्जे एरडु अध्याय 67 मुंदुवरेद भाग अमेरिकन लेखकीय भारतद निंदने। ಇದೇ ಸಂದರ್ಭದಲ್ಲಿ ಪ್ರಕಟವಾದ ಕ್ಯಾಥರೀನ್ ಮೇಯೋ ಎಂಬ ಅಮೆರಿಕಾದ ಲೇಖಕಿಯ ಮದರ್ ಇಂಡಿಯಾ ಪುಸ್ತಕ ದೇಶಾದ್ಯಂತ ಬಿರುಗಾಳಿಯನ್ನೆಬ್ಬಿಸತೊಡಗಿತ್ತು. ಗಾಂಧಿ, ಟ್ಯಾಗೋರ್ ಅವರೂ ಸೇರಿದಂತೆ ಹಲವು ಗಣ್ಯ ಭಾರತೀಯರನ್ನು ಭೇಟಿ ಮಾಡಿ ಮತ್ತು ಭಾರತದ ವ್ಯಾಪಕ ಪ್ರವಾಸ ಮಾಡಿ ಬರೆಯಲ್ಪಟ್ಟಿದ್ದ ಈ ಪುಸ್ತಕ ಭಾರತದಲ್ಲಿ ಪ್ರಚಲಿತವಿದ್ದ ಪ್ರಾಣಿಬಲಿ, ಮೂಢನಂಬಿಕೆಗಳು, ಜಡತೆ, ಜಾತಿ ಪದ್ಧತಿ, ಬಾಲ್ಯ ವಿವಾಹ, ಕೊಳಕು, ಬಡತನ ಮತ್ತು ವಿಧಿವಾದಗಳನ್ನು ವಿವರಿಸುತ್ತಾ ಇಂತಹ ಪರಿಸ್ಥಿತಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಪ್ರಾಮಾಣಿಕ ಮತ್ತು ನಿಸ್ಪೃಹ ಸೇವೆ ಸಹಾನುಭೂತಿಗೆ ಅರ್ಹ ಎಂದಿತ್ತು. ಇದರಲ್ಲಿ ಅನೇಕರ ಮಾತುಗಳನ್ನು ತಿರುಚಿ ಬಳಸಿದ ಉದಾಹರಣೆಗಳಿದ್ದವು. ಲಾಲಾ ಲಜಪತ್ ರಾಯ್, ಅನಿಬೆಸೆಂಟ್ ಮತ್ತು ಟ್ಯಾಗೋರರೂ ಸೇರಿದಂತೆ ಹಲವರು ಈ ಕೃತಿಯನ್ನು ಖಂಡಿಸಿ 50ಕ್ಕೂ ಹೆಚ್ಚು ಪುಸ್ತಕ, ಕರಪತ್ರ, ಲೇಖನಗಳನ್ನು ಬರೆದು ಇದೊಂದು ಬ್ರಿಟಿಷ್ ಪ್ರಭುತ್ವದ ಚೇಲಾಗಿರಿಯ ಪ್ರಯತ್ನವೆಂದು ಬಣ್ಣಿಸಿದರು. ಮೇಯೋ ಅವರ ಪುಸ್ತಕವನ್ನು ಬ್ರಿಟಿಷ್ ಪ್ರಭುತ್ವದ ಪರವಾಗಿ ನಮ್ಮ ಚರಂಡಿಗಳ ಮೇಲ್ವಿಚಾರಣೆ ಮಾಡಲು ಬಂದ ಚರಂಡಿ ಪರೀಕ್ಷಕರ ವರದಿ ಎಂದು ಕರೆದ ಗಾಂಧಿ, ಇದರಲ್ಲಿನ ಬ್ರಿಟಿಷ್ ಪ್ರಭುತ್ವದ ಸಮರ್ಥನೆ ಅದನ್ನು ಓದಿದ ಬ್ರಿಟಿಷ್ ಅಧಿಕಾರಿಗಳೇ ನಾಚಿಕೊಳ್ಳುವಂತಿದೆ ಎಂದರು. ಜೊತೆಗೆ ಅವರು ಈ ಪುಸ್ತಕದಲ್ಲಿನ ಭಾರತೀಯ ಸಂಸ್ಕೃತಿ ಮತ್ತು ಜೀವನ ಕ್ರಮಗಳನ್ನು ಕುರಿತ ಮಾತುಗಳನ್ನು ತಳ್ಳಿಹಾಕದೆ ಅವನ್ನು ನಾವು ನಮ್ಮನ್ನು ನಾವು ತಿದ್ದಿಕೊಳ್ಳಲು ಪ್ರಚೋದನೆಗಳಾಗಿ ಸ್ವೀಕರಿಸಬೇಕೆಂದು ಸಲಹೆ ಮಾಡಿದರು. ಗಾಂಧಿ ಮತ್ತು ಅವರ ಪರಿವಾರ ಆಗಸ್ಟ್ ಕೊನೆಯ ವಾರದಲ್ಲಿ ಬೆಂಗಳೂರಿನಿಂದ ರೈಲು ಹತ್ತಿ ದೇಶದ ಇನ್ನಷ್ಟು ದಕ್ಷಿಣ ಭಾಗದತ್ತ ತಮ್ಮ ಪ್ರವಾಸ ಮುಂದುವರೆಸಿದರು. ಮದ್ರಾಸ್, ವೆಲ್ಲೂರು, ಚಿದಂಬರಂ, ತಂಜಾವೂರು, ಕುಂಭಕೋಣಂ, ನಾಗರ್ಕೋಯಿಲ್ಗಳಿಗೆ ಭೇಟಿ ನೀಡಿ ಅಲ್ಲೆಲ್ಲ ಸಾರ್ವಜನಿಕ ಸಭೆಗಳನ್ನುದ್ದೇಶಿಸಿ ಖಾದಿ ಮತ್ತು ಅಸ್ಪೃಶ್ಯತಾ ನಿವಾರಣೆಯ ಮಹತ್ವ ಕುರಿತು ಮಾತನಾಡಿದರಲ್ಲದೆ ಖಾದಿ ನಿಧಿಗಾಗಿ ಹಣ ಸಂಗ್ರಹಿಸುವ ಕೆಲಸವನ್ನೂ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಮಂತ ಚೆಟ್ಟಿಯಾರ್ಗಳ ಮನೆಗಳಿಗೆ ಭೇಟಿ ನೀಡಿದ್ದ ಗಾಂಧಿ ಆ ಮನೆಗಳೊಳಗೆ ಒಟ್ಟಿದ್ದ ಪೀಠೋಪಕರಣ ಮತ್ತು ಪ್ರದರ್ಶಿಸಿದ್ದ ಕಲಾಕೃತಿಗಳ ದಟ್ಟಣೆಯನ್ನು ನೋಡಿ ಗಾಬರಿಗೊಂಡು ಅದನ್ನು ಉಸಿರುಗೊಟ್ಟಿಸುವ ಶ್ರೀಮಂತಿಕೆ ಮತ್ತು ದಾರಿ ತಪ್ಪಿದ ಸೌಂದರ್ಯ ಪ್ರಜ್ಞೆ ಎಂದು ಬಣ್ಣಿಸುತ್ತಾ ಮನೆಯೊಡೆಯರಿಗೆ ತಾವು ತಮ್ಮ ವಾಸ್ತುಶಿಲ್ಪಿ ಗೆಳೆಯ ಕಲೆನ್ಬಾಕ್ರಿಂದ ಕಲಿತಿದ್ದ ಗೃಹಾಲಂಕರಣದ ಪಾಠಗಳನ್ನು ಹೇಳಿದರು. ನಾಗರ್ಕೋಯಿಲ್ನಲ್ಲಿ ಮತ್ತೆ ಅವರು ಸಂಸ್ಕೃತ ಗ್ರಂಥಗಳಲ್ಲಿರುವುದನ್ನೆಲ್ಲ ಪವಿತ್ರವೆಂದು ಪರಿಗಣಿಸಬಾರದೆಂದು ಕರೆ ಕೊಡುತ್ತಾ ಯಾವುದು ಎಷ್ಟೇ ಪುರಾತನವಾದರೂ ಮಾನವ ಕುಲದ ನೈತಿಕ ಪ್ರಜ್ಞೆಗೆ ಸರಿ ಎನಿಸದ್ದನ್ನು ಶಾಸ್ತ್ರ ಎಂದು ಒಪ್ಪಬಾರದು ಎಂದು ಸೂಚಿಸಿದರು. ಮುಂದೆ ತಿರುವಾಂಕೂರು ಪ್ರಾಂತ್ಯವನ್ನು ಪ್ರವೇಶಿಸಿದ ಅವರು ಕ್ವಿಲಾನ್ನಲ್ಲಿ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಎಂಬುದು ಹಾಲಿನಲ್ಲಿ ಬೆರೆತ ಒಂದು ತೊಟ್ಟು ವಿಷದಂತೆ ಎಂದು ಜನರನ್ನು ಎಚ್ಚರಿಸಿದರು. ಈ ಮಧ್ಯೆ ದೇಶಕ್ಕೆ ಹೊಸ ವೈಸ್ರಾಯ್ ನೇಮಕವಾಗಿದ್ದು ರೀಡಿಂಗ್ ಅವರ ಜಾಗಕ್ಕೆ ಲಾರ್ಡ್ ಇರ್ವಿನ್ ರೆಂಬ ಧರ್ಮಭೀರು ವ್ಯಕ್ತಿ ನೇಮಕವಾಗಿದ್ದು ಅವರು ಗಾಂಧಿಯನ್ನು ಭೇಟಿ ಮಾಡಬಯಸಿ ಆಹ್ವಾನಿಸಿದರು. ಆಗ ಮಂಗಳೂರಿನಲ್ಲಿದ್ದ ಗಾಂಧಿ ಅಲ್ಲಿಂದ ಮುಂಬೈಗೆ ದೋಣಿಯಲ್ಲಿ ಹೋಗಿ ಅಲ್ಲಿಂದ ರೈಲಿನಲ್ಲಿ ಮತ್ತೆ ದೆಹಲಿಗೆ ಹೋದರೆ ವೈಸ್ರಾಯ್ ಕೇವಲ ಒಂದು ಪರಿಚಯದ ಭೇಟಿಗಾಗಿ ಆಹ್ವಾನವಿತ್ತಿದ್ದರು ಎಂಬುದನ್ನು ತಿಳಿದು ನಿರಾಶರಾಗಿ ಮತ್ತೆ ದಕ್ಷಿಣ ಭಾರತದ ಪ್ರವಾಸಕ್ಕೆ ಹಿಂದಿರುಗಿದರು. ಭಾರತದಲ್ಲಿ ಹೆಚ್ಚು ಪ್ರಾತಿನಿಧಿಕವಾದ ಸರ್ಕಾರ ರಚಿಸಲು ಅಗತ್ಯವಾದ ಸಾಂವಿಧಾನಿಕ ಬದಲಾವಣೆಗಳನ್ನು ಸೂಚಿಸಲು ಅಧ್ಯಯನಕ್ಕಾಗಿ ಬರಲಿದ್ದ ಸೈಮನ್ ಆಯೋಗದ ಬಗ್ಗೆ ಈ ಸಂದರ್ಭದಲ್ಲಿ ವೈಸ್ರಾಯ್ ಗಾಂಧಿಗೆ ತಿಳಿಸಿದ್ದರು. ಅವರು ಈ ಸಂಬಂಧವಾಗಿ ಹಿಂದೂ ಮುಸ್ಲಿಂ ಸಂಬಂಧದ ಸಮಸ್ಯೆಯ ಬಗ್ಗೆ ಮಾತಾಡುವ ಆಸಕ್ತಿ ತೋರಿದರೆ ಗಾಂಧಿ ಭಾರತಕ್ಕೆ ಸ್ವಾಯತ್ತ ಆಶ್ರಯ ರಾಜ್ಯ ವ್ಯವಸ್ಥೆಯ ಸ್ಥಾನಮಾನವನ್ನು ಆಗ್ರಹಿಸಿದ್ದರು. ಗಾಂಧಿಗೆ ತಮ್ಮೊಬ್ಬ ಮಿತ್ರರಿಗೆ ತಿಳಿಸಿದಂತೆ ವೈಸ್ರಾಯ್ ಅಧಿಕಾರದ ಹಮ್ಮು ಬಿಮ್ಮುಗಳಿಲ್ಲದ ಒಳ್ಳೆಯ ಮನುಷ್ಯನಾಗಿ ಕಂಡರೆ ವೈಸ್ರಾಯ್ಗೆ
ಆತ ತನ್ನ ತಂದೆಗೆ ಬರೆದ ಪತ್ರದಲ್ಲಿ ತಿಳಿಸಿದಂತೆ ಗಾಂಧಿ ಇನ್ನೊಂದು ಗ್ರಹದಿಂದ ಈ ಗ್ರಹಕ್ಕೆ ತಾತ್ಕಾಲಿಕ ಭೇಟಿ ನೀಡಿರುವ ಯಾತ್ರಿಕನಂತೆ ಕಂಡು ಕುತೂಹಲ ಹುಟ್ಟಿಸಿದ್ದರು. ಗಾಂಧಿ ದೆಹಲಿಯಿಂದ ಅಹಮದಾಬಾದ್ ಮಾರ್ಗವಾಗಿ ದಕ್ಷಿಣಕ್ಕೆ ವಾಪಸಾಗುವ ಮುನ್ನ ನಡೆದ ಒಂದು ಹೃದಯಸ್ಪರ್ಶಿ ಘಟನೆಯನ್ನು ಉದ್ಯಮಿ ಜಿ ಡಿ ಬಿರ್ಲಾ ಒಂದೆಡೆ ದಾಖಲಿಸಿದ್ದಾರೆ. ರೈಲು ಹತ್ತಲು ಗಾಂಧಿ ದೆಹಲಿ ನಿಲ್ದಾಣದಲ್ಲಿದ್ದಾಗ ಅವರನ್ನು ಭೇಟಿ ಮಾಡಿದ ಬಿರ್ಲಾ ಸ್ವಲ್ಪ ದೂರದ ಕಾಡು ಪ್ರದೇಶದಲ್ಲಿ ವಾಸಿಸುವ ಓರ್ವ ವೃದ್ಧೆ ಮರಣಶಯ್ಯೆಯಲ್ಲಿದ್ದು ಆಕೆ ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾಳೆ ಎಂದಾಗ ಗಾಂಧಿ ಮರು ಮಾತಾಡದೆ ಆ ಚಳಿಗಾಲದ ರಾತ್ರಿ ಬಿರ್ಲಾರ ತೆರೆದ ಜೀಪ್ನಲ್ಲಿ ಆ ಕಾಡು ಪ್ರದೇಶಕ್ಕೆ ಹೊರಟು ಬಿಡುತ್ತಾರೆ. ಮರಣಶಯ್ಯೆಯಲ್ಲಿದ್ದ ವೃದ್ಧೆ ಗಾಂಧಿ ದರ್ಶನದಿಂದ ತಾನು ಕೃತಾರ್ಥಳಾದೆ ಎಂದಾಗ ಆಕೆಯನ್ನು ಸಂತೈಸಿ ಅಲ್ಲಿ ಕೆಲ ನಿಮಿಷಗಳಿದ್ದ ಗಾಂಧಿ ಆ ಕೊರೆಯುವ ಚಳಿಯಲ್ಲೇ ಮತ್ತೆ ಬಿರ್ಲಾರ ಜೀಪಿನಲ್ಲಿ ಬಂದು ರೈಲನ್ನು ಅದರ ಮುಂದಿನ ನಿಲ್ದಾಣದಲ್ಲಿ ಹಿಡಿದು ಪ್ರಯಾಣ ಕೈಗೊಳ್ಳುತ್ತಾರೆ. ಗಾಂಧಿ ಮುಂದೆ ಪಯಣಿಸಿದ್ದು ಸಿಲೋನ್ ದೇಶಕ್ಕೆ 1927 ನವೆಂಬರ್ನಲ್ಲಿ. ಅವರು ಬೆಂಗಳೂರಿನಲ್ಲಿದ್ದಾಗ ಆ ದೇಶದ ಮೂವರು ಯುವಕರು ಅವರನ್ನು ತಮ್ಮ ದೇಶಕ್ಕೆ ಆಹ್ವಾನಿಸಿ ಪ್ರವಾಸದ ವ್ಯವಸ್ಥೆ ಮಾಡಿದ್ದರು. ಗಾಂಧಿ ಬೌದ್ಧ ಧರ್ಮೀಯರೇ ಹೆಚ್ಚಿರುವ ದಕ್ಷಿಣ ಸಿಲೋನ್ ಮತ್ತು ಹಿಂದೂ ತಮಿಳರು ಹೆಚ್ಚಿರುವ ಉತ್ತರದ ಜಾಫ್ನಾ ಪ್ರಾಂತ್ಯಗಳ ಪ್ರವಾಸ ಮಾಡಿದರು. ಅವರಿಗೆ ಹಲವು ನಗರ ಮತ್ತು ಪುರಸಭೆಗಳು ನಾಗರಿಕ ಸನ್ಮಾನ ಸಭೆಗಳನ್ನು ಏರ್ಪಡಿಸಿದ್ದವು. ಬೌದ್ಧ ಸನ್ಯಾಸಿಗಳ ಸಭೆಯೊಂದಕ್ಕೂ ಅವರನ್ನು ಆಹ್ವಾನಿಸಲಾಗಿತ್ತು. ತಮ್ಮ ಸಹಿಗಾಗಿ ಮುಗಿಬಿದ್ದ ಜನರಿಗೆ ಗಾಂಧಿ ಖಾದಿ ತೊಡುವ ಮಾತು ಕೊಟ್ಟರೆ ಮಾತ್ರ ಸಹಿ ಎಂಬ ಷರತ್ತು ಹಾಕುತ್ತಿದ್ದರಲ್ಲದೆ ಅವರಿಂದ ಶಕ್ತ್ಯಾನುಸಾರ ದೇಣಿಗೆಯನ್ನೂ ವಸೂಲು ಮಾಡುತ್ತಿದ್ದರು. ಬೌದ್ಧರ ಸಭೆಯಲ್ಲಿ ಅವರು ಬುದ್ಧ ಹಿಂದೂ ಧರ್ಮವನ್ನು ತಿರಸ್ಕರಿಸಲಿಲ್ಲ, ಬದಲಿಗೆ ಆತ ಅದರ ಬುಡವನ್ನು ವಿಶಾಲಗೊಳಿಸಿ ಗಟ್ಟಿಗೊಳಿಸಿದ್ದು ಈ ಎರಡೂ ಧರ್ಮಗಳ ನಡುವೆ ನಿಕಟ ಸಂವಾದ ಅಗತ್ಯವೆಂದು ಹೇಳಿದರು. ಆ ದ್ವೀಪ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲೇ ಇರುವ ಕ್ರಿಶ್ಚಿಯನ್ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುತ್ತಾ ಪರ್ವತ ಪ್ರವಚನದ ಮಟ್ಟಿಗೆ ತಾವು ಕ್ರಿಶ್ಚಿಯನ್ನರೇ ಹೌದು ಎಂದ ಗಾಂಧಿ ಕ್ರಿಶ್ಚಿಯನ್ನರೇ ಇದನ್ನು ಅನುಸರಿಸುತ್ತಿಲ್ಲ ಎಂದು ವಿಷಾದಿಸಿದರು. ಜಾಫ್ನಾದಲ್ಲಿ ತಮಿಳು ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ ಸಭೆಗಳಲ್ಲಿ ಅವರು ಸಮಾಧಿ ಸೇರಿರುವ ಹಿಂದೂ ಸಂಪ್ರದಾಯಗಳನ್ನೆಲ್ಲ ಹೊರತೆಗೆದು ಭಾರತಕ್ಕಿಂತಲೂ ಇಲ್ಲಿ ಹೆಚ್ಚು ಕಟುವಾದ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯನ್ನು ಆಚರಿಸುತ್ತಿರುವ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸುಮಾರು 18 ದಿವಸಗಳ ಈ ಪ್ರವಾಸದಲ್ಲಿ ಗಾಂಧಿ 1 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ದೇಣಿಗೆಯನ್ನು ಖಾದಿ ನಿಧಿಗಾಗಿ ಸಂಗ್ರಹಿಸಿದ್ದರು. ಇದಕ್ಕೆ ಅತ್ಯಂತ ಹೆಚ್ಚು ದೇಣಿಗೆ ನೀಡಿದವರು ಚೆಟ್ಟಿಯಾರರುಗಳೇ. ಆದರೆ ಇದರಲ್ಲಿ ಗಾಂಧಿ ಅಮೂಲ್ಯವೆಂದು ಪರಿಗಣಿಸಿದ್ದು ಕೊಲಂಬೋದ ಕ್ಷೌರಿಕರು ಸಂಗ್ರಹಿಸಿ ನೀಡಿದ 400 ರೂಪಾಯಿಗಳನ್ನು. ಗಾಂಧಿ ಖಾದಿ ಮತ್ತು ಅಸ್ಪೃಶ್ಯತಾ ನಿವಾರಣಾ ಪ್ರಚಾರಾಂದೋಲನದ ಭಾಗವಾಗಿ ದೇಶ ಪರ್ಯಟನೆಯಲ್ಲಿರುವಾಗಲೇ ಸ್ವಾಮಿ ಶ್ರದ್ಧಾನಂದರ ಕೊಲೆಯಿಂದಾಗಿ ಮೊದಲೇ ಹದಗೆಟ್ಟಿದ್ದ ಹಿಂದೂ ಮುಸ್ಲಿಂ ಸಂಬಂಧ ರಂಗೀಲಾ ರಸೂಲ್ ಪ್ರಕರಣದಿಂದ ಮತ್ತಷ್ಟು ಹದಗೆಟ್ಟಿತು. ಲಾಹೋರ್ನ ರಾಜ್ಪಾಲ್ ಎಂಬ ಹಿಂದೂ ಒಬ್ಬ ಪ್ರವಾದಿ ಮಹಮ್ಮದರ ಬಹುಪತ್ನಿತ್ವ ತತ್ವವನ್ನು ಹಂಗಿಸಿ ಪ್ರಕಟಿಸಿದ ಕರಪತ್ರಕ್ಕೆ ಇದು ಸಂಬಂಧಪಟ್ಟಿತು. ರಾಜ್ಪಾಲ್ನನ್ನು ಕೆಳ ನ್ಯಾಯಾಲಯ ಶಿಕ್ಷೆಗೆ ಒಳಪಡಿಸಿತ್ತಾದರೂ ಲಾಹೋರ್ ನ್ಯಾಯಾಲಯ ಆ ಶಿಕ್ಷೆಯನ್ನು ರದ್ದುಗೊಳಿಸಿ ಅವನನ್ನು ಆರೋಪ ಮುಕ್ತಗೊಳಿಸಿದ್ದು ಉತ್ತರ ಭಾರತದ ಮುಸ್ಲಿಮರನ್ನು ರೇಗಿಸಿತು. ಅಲಿ ಸೋದರರು ಮತ ನಿಂದನೆಗೆ ಸಂಬಂಧಿಸಿದ ಕಾನೂನು ಬದಲಾವಣೆಗೆ ಹಾಗೂ ಸ್ವಾಮಿ ಶ್ರದ್ಧಾನಂದರ ಕೊಲೆಯ ಸೇಡು ತೀರಿಸಿಕೊಳ್ಳುವಂತೆ ಹಿಂದೂಗಳಿಗೆ ಪ್ರಚೋದನೆ ನೀಡುತ್ತಿರುವ ಆರ್ಯ ಸಮಾಜದ ಮುಖವಾಣಿಗಳಂತಾಗಿರುವ ವೃತ್ತಪತ್ರಿಕೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೇಳಿಕೆಗಳನ್ನು ನೀಡಿದರು. ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಮಧ್ಯಪ್ರವೇಶಿಸುವಂತೆ ಗಾಂಧೀಜಿಗೆ ಪತ್ರ ಬರೆದರು. ಈ ಹಿನ್ನೆಲೆಯಲ್ಲಿ 1927 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ಗಳಲ್ಲಿ ಸಿಮ್ಲಾ ಮತ್ತು ಕಲ್ಕತ್ತಾಗಳಲ್ಲಿ ಏಕತಾ ಸಮ್ಮೇಳನಗಳನ್ನು ಆಯೋಜಿಸಲಾಯಿತು. ಗಾಂಧಿ ಹೊರತಾಗಿ ಜಿನ್ನಾ, ಮಾಳವೀಯ, ಆಜಾದ್, ಅನ್ಸಾರಿ, ಮೋತಿಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ರಲ್ಲದೆ
ಹಿಂದೂ ಮಹಾಸಭಾದ ಮದನ್ಮೋಹನ ಮಾಳವೀಯ ಮತ್ತು ಮೂಂಜೆ ಮುಂತಾದವರು ಇವುಗಳಲ್ಲಿ ಭಾಗವಹಿಸಿದ್ದರಾದರೂ ಹಿಂದೂ ಮತ್ತು ಮುಸ್ಲಿಂ ಪ್ರತಿನಿಧಿಗಳ ಗುಂಪುಗಳೆರಡೂ ತಮ್ಮ ನಿಲುವುಗಳಿಗೆ ಅಂಟಿಕೊಂಡಿದ್ದರಿಂದ ಇವು ವಿಫಲವಾದವು. ಈ ಸಂದರ್ಭದಲ್ಲಿ ಗಾಂಧಿ ಯಂಗ್ ಇಂಡಿಯಾದಲ್ಲಿ ಲೇಖನವೊಂದನ್ನು ಬರೆದು ಎರಡು ಸಮುದಾಯಗಳ ನಡುವೆ ಪರಸ್ಪರ ಸಂಶಯ ಹಾಗೆ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಹಳೆಯ ಏಕತೆಯ ಸಾಮೂಹಿಕ ಪ್ರಯತ್ನಗಳಲ್ಲಿ ತಮಗೆ ನಂಬಿಕೆ ಹೋಗಿದೆಯೆಂದೂ ಸದ್ಯಕ್ಕೆ ತಾವು ವೈಯಕ್ತಿಕ ಸಂಬಂಧ ಮತ್ತು ಪ್ರಾರ್ಥನೆಗಳ ವಿಧಾನಕ್ಕಷ್ಟೇ ಸೀಮಿತವಾಗಿರುವುದಾಗಿ ಹೇಳಿದರು. ಡಿಸೆಂಬರ್ ಅಂತ್ಯದಲ್ಲಿ ಮದ್ರಾಸ್ನಲ್ಲಿ ಡಾಕ್ಟರ್ ಎಂ ಎ ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಕಾಂಗ್ರೆಸ್ ಅಧಿವೇಶನ ಹಿಂದೂಗಳು ಮತ್ತು ಮುಸ್ಲಿಮರಿಬ್ಬರೂ ಗೋಹತ್ಯೆ ಮತ್ತು ಮಸೀದಿಗಳ ಮುಂದೆ ಸಂಗೀತ ನುಡಿಸುವ ವಿಷಯದಲ್ಲಿ ಪರಸ್ಪರರ ಭಾವನೆಗಳನ್ನು ಅರಿತು ಸಂಯಮ ಪ್ರದರ್ಶಿಸಬೇಕೆಂದು ಕರೆ ಕೊಡುವ ನಿರ್ಣಯವನ್ನು ಅಂಗೀಕರಿಸಿತು. ಅದಕ್ಕಿಂತ ಮುಖ್ಯವಾಗಿ ಭಾರತದಲ್ಲಿನ ಬ್ರಿಟಿಷ್ ಆಡಳಿತದ ಸುಧಾರಣೆ, ಶಿಕ್ಷಣ ಕ್ಷೇತ್ರದ ಬೆಳವಣಿಗೆ ಮತ್ತು ಪ್ರಾತಿನಿಧಿಕ ಸಂಸ್ಥೆಗಳ ವಿಕಾಸದ ಬಗ್ಗೆ ಅಧ್ಯಯನ ಮಾಡಿ ವರದಿ ಸಲ್ಲಿಸಲು ಬ್ರಿಟಿಷ್ ಸಾಮ್ರಾಜ್ಯದ ಸರ್ಕಾರದಿಂದ ನೇಮಕವಾಗಿ ಬರಲಿದ್ದ ಸರ್ ಜಾನ್ ಸೈಮನ್ ಅಧ್ಯಕ್ಷತೆಯ ನಿಯೋಗವನ್ನು ಬಹಿಷ್ಕರಿಸುವ ನಿರ್ಣಯವನ್ನು ಅಧಿವೇಶನ ಅಂಗೀಕರಿಸಿತು. ಇದಕ್ಕೆ ಕಾರಣ, ಈ ನಿಯೋಗದಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವಿಲ್ಲದೆ ಅದು ಸಂಪೂರ್ಣ ಶ್ವೇತಮಯವಾಗಿದ್ದುದು. ಮತ್ತೂ ಮುಖ್ಯವಾಗಿ, ಆಯೋಗದ ಪರಿಶೀಲನಾ ಅಂಶಗಳಲ್ಲಿ ಭಾರತೀಯರ ಪ್ರಮುಖ ಬೇಡಿಕೆಯಾಗಿದ್ದ ಆಸ್ಟ್ರೇಲಿಯಾ ಮತ್ತು ಕೆನಡಾಗಳಿಗೆ ನೀಡಲಾಗಿದ್ದ ಸ್ವಾಯತ್ತ ಆಶ್ರಯ ರಾಜ್ಯ ಸ್ಥಾನಮಾನದ ವಿಷಯ ಸೇರಿಲ್ಲದೇ ಇದ್ದುದು. ಈ ಆಯೋಗಕ್ಕೆ ಪ್ರತಿಯಾಗಿ ಕಾನೂನು ಪಂಡಿತರಾಗಿದ್ದ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಭಾರತಕ್ಕಾಗಿ ಒಂದು ಸಂವಿಧಾನದ ಕರಡನ್ನು ಸಿದ್ಧಪಡಿಸಲು ಒಂದು ಸಮಿತಿಯನ್ನು ನೇಮಿಸಲಾಯಿತು. ಈ ಸಮ್ಮೇಳನದಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ನಂತರ ಅತಿ ಮಹತ್ವದ ಸ್ಥಾನವೆನಿಸಿದ ಕಾರ್ಯಕಾರಿ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. ಈ ಕಿರಿಯ ನೆಹರು ಆಗತಾನೇ ಸೋವಿಯತ್ ರಷ್ಯಾದ ಪ್ರವಾಸ ಮಾಡಿಬಂದು ಕಾಂಗ್ರೆಸ್ನೊಳಗಿನ ಪ್ರಗತಿಶೀಲ ಗುಂಪಿನ ಕಣ್ಮಣಿಯಾಗಿದ್ದರು. ಇದನ್ನರಿತಿದ್ದ ಗಾಂಧಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಪತ್ರ ಬರೆದು, ಕಾಂಗ್ರೆಸ್ನೊಳಗಿನ ಅತಿವಾದಿಗಳನ್ನು ಪ್ರೋತ್ಸಾಹಿಸುವಂತಹ ಯಾವುದೇ ಅತಿಗೆ ಹೋಗದಂತೆ ಅವರನ್ನು ಎಚ್ಚರಿಸಿದ್ದರು. ಇದಕ್ಕೆ ಆಗಿನ ಅತಿ ಹುರುಪಿನಲ್ಲೋ ಏನೋ ನೆಹರು ಬಹು ಖಾರವಾದ ಪತ್ರ ಬರೆದು ಹೀಗೆ ಹೇಳಿದ್ದರು. ನೀವು ಒಂದು ವರ್ಷದಲ್ಲಿ ಸ್ವರಾಜ್ಯ ಕೊಡಿಸುವುದಾಗಿ ಹೇಳಿದಾಗ ನಾವು ನಂಬಿದೆವು. ಅದು ಬರಲಿಲ್ಲ. ಸೆರೆಮನೆಯಿಂದ ಹೊರಗೆ ಬಂದಾಗಿನಿಂದ ನಿಮ್ಮಲ್ಲಿನ ಹೋರಾಟದ ಕಿಚ್ಚು ಆರಿ ನೀವು ಹೆಚ್ಚು ಆಧ್ಯಾತ್ಮಿಕವಾಗಿ ನಮ್ಮಂಥ ನಾಸ್ತಿಕರನ್ನು ನಿರಾಶೆಗೊಳಿಸಿದ್ದೀರಿ. ದೇಶವೆಲ್ಲ ಖಾದಿಮಯವಾದಾಗ ಸ್ವರಾಜ್ಯ ತಾನಾಗಿ ಸಿಗುವುದೆಂಬ ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಹೋಗಿದೆ. ಜವಾಹರರಲ್ಲಿ ತಮ್ಮ ರಾಜಕೀಯ ಉತ್ತರಾಧಿಕಾರಿಯನ್ನು ಕಾಣತೊಡಗಿದ್ದ ಗಾಂಧಿಯವರಿಗೆ ಈ ಉತ್ತರದಿಂದ ಆಘಾತವಾಯಿತು. ಅವರು ನಿರ್ಣಾಯಕವೆಂಬಂತೆ ಹೀಗೆ ಬರೆದರು, ನನ್ನ ಮತ್ತು ನಿಮ್ಮ ನಡುವೆ ಸಾಮ್ಯವೆನಿಸುವುದು ಏನೂ ಉಳಿದಿಲ್ಲ. ನಿಮ್ಮಂತಹ ದಿಟ್ಟ ಜಾಣ ಸಮರ್ಥ ಸಂಗಾತಿಯನ್ನು ಕಳೆದುಕೊಳ್ಳುತ್ತಿರುವ ಬಗ್ಗೆ ನನಗೆ ವಿಷಾದವಿದೆ. ಗಾಂಧಿ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ನೇರ ಹೋರಾಟವನ್ನು ಮತ್ತೆ ಆರಂಭಿಸುವ ಒತ್ತಡಕ್ಕೆ ಒಳಗಾಗಿದ್ದರು. ಆದರೆ ಬ್ರಿಟಿಷ್ ಪ್ರಭುತ್ವ ವಿರೋಧಿ ನೇರ ಹೋರಾಟಕ್ಕೆ ಸೆರೆಮನೆ ವಾಸದಿಂದ ಶಸ್ತ್ರಚಿಕಿತ್ಸೆಯ ನಂತರ ಬಿಡುಗಡೆಯಾದ ಸಂದರ್ಭದಲ್ಲಿ ತಾವೇ ವಿಧಿಸಿಕೊಂಡಿದ್ದ 6 ವರ್ಷಗಳ ನಿರ್ಬಂಧ ಮುಗಿಯಲು ಅವರು March 1928 ಕಾಯಬೇಕಿತ್ತು. ಈಶ್ವರ ತೇರೋ ನಾಮ ಸಬಕೋ ಸನ್ಮತಿ ದೇ ಭಗವಾನ್, ಈಶ್ವರ ತೇರೋ ನಾಮ ಸಬಕೋ ಸನ್ಮತಿ ದೇ.